ಪತ್ರಿಕಾ ವಿತರಕರಿಗೆ ಪತ್ರಿಕೆ ವಿತರಣೆಗೆ ಅನುಕೂಲವಾಗುವಂತೆ ಶಾಶ್ವತ ಸ್ಥಳ ನಿಗದಿ ಮಾಡಲು ಪತ್ರಿಕಾ ವಿತರಕರ ಸಂಘದಿಂದ ಆಗ್ರಹ. ವಿತರಕರಿಗೆ ಅಂತ ಅವರು ಬಂದಿಲ್ಲ, ಬಹುಶಃ ನಗರ ಅಧ್ಯಕ್ಷರ ಹತ್ರ ಚರ್ಚೆ ಮಾಡಿಲ್ಲ ಅಂತ ಕಾಣುತ್ತೆ, ಅಥವಾ ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಕಾಣುತ್ತೆ. ನಮಗೆ ಕರೆಸಿ ಈ ರೀತಿ ಯಾವುದೇ ಒಂದು ನಮಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಥವಾ ಹೇಳಿಲ್ವಲ್ಲ ಅನ್ನೋದು ತುಂಬಾ ಬೇಸರದ ಸಂಗತಿಯಾಗಿ ನಾನು ಇದನ್ನ ಬಲವಾಗಿ ಖಂಡಿಸ್ತೀನಿ. ಜಿಲ್ಲಾಧ್ಯಕ್ಷರಾದ ಶ್ರೀಧರ್ ಮೋಹನ್ ಮಾತನಾಡಿ, ನಗರಸಭೆಯಿಂದ ಕಳೆದ ಬಜೆಟ್ನಲ್ಲಿ ವಿತರಕರಿಗೆ ಜಾಗ ನೀಡುವುದಾಗಿ ಆಶ್ವಾಸನೆ ನೀಡಲಾಗಿತ್ತು. ಅದರಂತೆ ಹೂ ಮಾರ್ಕೆಟ್ನ ಪಕ್ಕದಲ್ಲಿ ಹೂ ವ್ಯಾಪಾರಿಗಳಿಗೆ ಮತ್ತು ವಿತರಕರಿಗೆ ಸ್ಥಳ ನೀಡಿದ್ದರು. ಆದರೆ ಆ ಜಾಗವು ಸಂಪೂರ್ಣ ಹೂ ವ್ಯಾಪಾರಿಗಳದ್ದೇ ಆಗಿದೆ. ಆದ್ದರಿಂದ ವಿತರಕರಿಗೆ ಸೂಕ್ತ ಸ್ಥಳ ನೀಡುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ಕಳೆದ ಒಂದು ವರ್ಷದ ಹಿಂದೆ ನಮ್ಮ ನಗರಸಭಾ ಅಧ್ಯಕ್ಷರಾದ ವೇಣುಗೋಪಾಲ್ ಅವರು ಒಂದು ಟೈಮಲ್ಲಿ ಅವರು ಸಹ ಪತ್ರಿಕಾ ಏಜೆಂಟರಾಗಿ ಕೆಲಸ ಮಾಡಿದ್ರು. ಅವರು ತಮ್ಮ ತಮ್ಮ ಪ್ರಥಮ ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಪತ್ರಿಕಾ ವಿತರಕರು ತುಂಬ ಕೆಲಸ ಬೆಳಗ್ಗೆ ಮತ್ತು ಕೆಲಸ ಮಾಡಬೇಕಾದ್ರೆ ಭಾಳ ಕಷ್ಟದಲ್ಲಿದ್ದಾರೆ. ಅಂದರೆ ಒಂದು ಸ್ಥಳಾವಕಾಶ ಅವ್ರಿಗಿಲ್ಲ. ಅವರು ಚಳಿ ಮಳೆ ಗಾಳಿಯಿಂದಲೇ ಪೇಪರ್ ಜೋಡಿಸ್ಕೊಳ್ಳೋದಕ್ಕಾಗಲಿ ಪೇಪರ್ ಇಟ್ಕೊಳ್ಳೋದಕ್ಕಾಗಲಿ ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೊಂದು ಒಂದು ಜಾಗನ ಕೊಡಿ ಅಂತ ನಾವು ಕೇಳ್ಕೊಂಡಾಗ ಅವ್ರು ತಮ್ಮ ಬಜೆಟ್ನಲ್ಲಿ ಮಂಡನೆ ಮಾಡಿದರು. ನಾವು ಖಂಡಿತ ಒಂದು ಸ್ಥಳನ ಅವರಿಗೆ ಮೀಸಲಾಗಿ ಇಡ್ತೀವಿ ಅಂತೇಳಿ ಫಸ್ಟ್ ಬಜೆಟಲ್ಲಿ ಅವರು ವಿತರಣೆಗೋಸ್ಕರ ಒಂದು ಜಾಗನ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಬಜೆಟ್ನಲ್ಲಿ ಹೇಳಿದ್ರು. ಹಾಗೆಯೇ ನಾವು ಅವರಿಗೆ ಅಭಿನಂದಿಸಿದ್ವಿ, ಕೃತಜ್ಞತೆಗೂ ಸಲ್ಲಿಸಿದ್ವಿ. ಈ ಒಂದು ವರ್ಷ ಮೊನ್ನೆ ದಿನ ಏನು ಮಾಡಿದ್ದಾರೆ, ನಿನ್ನೆ ಬೆಳಿಗ್ಗೆ ಬಂದು ನಿಮಗೆ ಹೇಳಿದ್ವಲ್ಲ ಅದು ಕೊಟ್ಟಿವಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆದ್ರು. 12 ಗಂಟೆಗೆ ಉದ್ಘಾಟನೆ ಇದೆ ಬನ್ನಿ ಅಂತ. ಎಮ್ಮೆ ಶಾಲಾ ಮುಂಭಾಗದಲ್ಲಿ ಒಂದು ಹೂವಿನ ಅವರಿಗೋಸ್ಕರ ಒಂದು ಜರ್ಮನ್ ಟೆಂಟ್ ಅಂತೇಳಿ ಒಂದು ಟೆಂಟನ್ನು ಮಾಡಿದ್ದಾರೆ. ಅಲ್ಲಿ ನಮಗೆ ಅಲ್ಲಿ ಅದರ ಹಿಂಭಾಗದ ಮುಂಭಾಗದಲ್ಲಿ ಹೂ ಮಾರೋದು, ಹಿಂಭಾಗದಲ್ಲಿ ನಾವು ಪತ್ರಿಕೆ ಜೋಡಿಸ್ಕೊಂಡಿರಬೇಕು ಅಂತ ಒಂದು 10 ಟೇಬಲ್ನ ಹಾಕಿದ್ದಾರೆ. ಆದರೆ ಯಾವುದೇ ಒಂದು ಲಿಸ್ಟಲ್ಲಾಗಲಿ ಎಲ್ಲೇ ಆಗಲಿ ವಿತರಕರಿಗೆ ಅನ್ನೋದಿಲ್ಲ, ಆಹ್ವಾನ ಪತ್ರಿಕೆಯಲ್ಲಿಲ್ಲ, ಮತ್ತು ಅಲ್ಲಿ ಬೋರ್ಡಲ್ಲಿ ಸಮೇತ ಇಲ್ಲ. ಅವರು ತಮ್ಮ ಭಾಷಣದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇದು ಹೂವಿನವರು ಮತ್ತು ವಿತರಕರು ಉಪಯೋಗಿಸಬೇಕು ಅಂತ ಹೇಳಿದರು. ಅದು ಬಿಟ್ಟರೆ ಶಾಸಕರು ಉದ್ಘಾಟನೆ ಮಾಡಿ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಮಾತಾಡಬೇಕಾದ್ರೆ ಒಂದೇ ಒಂದು ಶಬ್ದವನ್ನು ಸಹ ವಿತರಕರ ಬಗ್ಗೆ ಅವರು ಮಾತಾಡಲಿಲ್ಲ. ಇಟ್ಬಿಟ್ಟು ನೀನು ಯಾವುದೂ ಇಲ್ಲ. ನಮಗೆ ಸರ್ಕಾರದಿಂದ ಆಗಲಿ ನಗರಸಭೆಯಿಂದ ಆಗಲಿ ಯಾವುದೇ ಒಂದು ಆಶ್ರಯ ಮನೆಯಾಗಲಿ ಒಂದು ಎಂಥದ್ದು ಮಂಜೂರಾತಿ ಆಗಿಲ್ಲ. ಸಾಮಾನ್ಯವಾಗಿ ನೌಕರರಿಗೆ ಎಲ್ಲ ಕೊಡ್ತಾರೆ. ಈಗ ನಗರಸಭೆಯಲ್ಲಿ ನೌಕರರಿದ್ದಾರೆ, ಅವರಿಗೆ 7 ಲಕ್ಷ ರೂಪಾಯಿ ಫ್ರೀ ಕೊಟ್ಟು ಸೈಟ್ ಕೊಟ್ಟು ಮನೆ ಕಟ್ಸ್ಕೊಡ್ತಾರೆ. ನಾವು ಇದೇ ಕೆಲಸ ಮಾಡ್ಕೊಂಡಿರೋದ್ರೆ ನಮಗೆ ಯಾವುದೇ ಆಲ್ಟರ್ನೇಟಿವ್ ಆಗಲಿ ನಮ್ಮ ಸಂಬಳ ಆಗಲಿ ಹೆಚ್ಚಿಗೆ ಇಲ್ಲ. ಕಮಿಷನ್ನಲ್ಲೇ ನಮ್ಮ ಜೀವನ ಮಾಡಬೇಕು. ಕಮಿಷನ್ ಹೆಂಗಂದರೆ ಕಸ್ಟಮರ್ ಬಿಲ್ ಕೊಟ್ಟರೆ ನಮ್ಮದು ಜೀವನ ನಡೆಯುತ್ತೆ, ಕಸ್ಟಮರ್ ಡಿಲೇ ಮಾಡಿದ್ರೆ ನಮ್ಮದು ಕಷ್ಟನೇ. ಅದಕ್ಕೆ ಅದೊಂದು ಏನಾದರೂ ಒಂದು 20-30 ವಸತಿ ಏನಿದೆ ಸರ್ಕಾರದಿಂದಲೇ ಮಂಜೂರಾತಿ ಮಾಡಿಕೊಟ್ರೆ ಸಬ್ಸಿಡಿಯಲ್ಲಿ ಒಂದು ಅನುಕೂಲ ಆಗುತ್ತೆ ಅಂತ ನಾವಂತೂ ಅನಿಸಿಕೆ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾದ ಅಕ್ಷಯ್ ಕುಮಾರ್, ಖಜಾಂಚಿಗಳಾದ ನಂಜುಂಡ, ಉಪಾಧ್ಯಕ್ಷರಾದ ಗಜೇಂದ್ರ, ಪದಾಧಿಕಾರಿಗಳಾದ ವಿಜಯ್ ಉಪಸ್ಥಿತರಿದ್ದರು.